ಮಾಧ್ಯಮ ಮಿತ್ರರಿಗೆ ಸ್ನೇಹಿತರಿಗೆ ಬಂದಿರೋ ತನಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡ ಏನಿದೆ ಸತ್ಯ ಮತ್ತು ಮಯೂರ ಪಿಕ್ಚರ್ಸ್ ತಂಡ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತು ಇಪ್ಪತ್ತೊಂದರಿಂದ ಕೊಲಾಬ್ರೇಷನ್ ಆಗಿ ಕೆಲಸ ಶುರು ಮಾಡಿದ್ದು ಮುಂಚೆಯಿಂದನೂ ಒಂದು ಭಯಂಕರ ಆಸೆ ಏನಿತ್ತು ಅಂದರೆ ಇಂಡಸ್ಟ್ರಿಗೆ ಬಂದಾಗ ಒಂದು ದೊಡ್ಡ ಟೀಮ್ ಕಟ್ಟಬೇಕು ಆ ಟೀಮಲ್ಲಿ ಮಿನಿಮಮ್ ಒಂದು ಒಂದು ಆರಾರು ಜನ ಎಂಟೆಂಟು ಜನ ಡೈರೆಕ್ಟರ್ಸ್ ಇರಬೇಕು ಒಂದು ಒಂದು ಅಷ್ಟಷ್ಟು ಜನ ಸಿನಿಮಾಟೋಗ್ರಫರ್ಸು ಮ್ಯೂಸಿಕ್ ಡೈರೆಕ್ಟರು ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳು ಸೊ ಎಲ್ಲ ಇರುವಂಥ ಒಂದು ದೊಡ್ಡ ಟೀಮ್ ಕಟ್ಟು ಕಂಟಿನ್ಯೂಸ್ ಆಗಿ ಸಿನ್ಮಾ ಮಾಡ್ತಾ ಇರ್ಬೇಕು ಸಿನಿಮಾ ಬಿಟ್ಟರೆ ಬೇರೆ ಏನು ಯೋಚನೆನೇ ಇರಬಾರ್ದು ಅನ್ನೋದು ಭಯಂಕರ ಆಸೆ ಇತ್ತು ಅಂದರೆ ಇಂಡಸ್ಟ್ರಿಗೆ ಬಂದಾಗ ಸೊ ಅದು ನಿಧಾನಕ್ಕೆ ಹೇಗೆ ನಮಗೆ ರಾಮರ ಎರಡು ಸಾವಿರದ ಹದಿನಾರಲ್ಲಿ ಥಿಯೇಟ್ರಿಗೆ ಬಂದಿದ್ದು ಬಟ್ ಅದಕ್ಕೆ ಪ್ರೋಸೆಸ್ಸು ಎರಡು ಸಾವಿರದ ಹತ್ತು ಒಂಬತ್ತರಿಂದನೇ ಸ್ಟಾರ್ಟ್ ಆಗಿತ್ತು ಆವತ್ತಿಂದ ನಾನು ಇಂಡಸ್ಟ್ರಿ ಬಂದಾಗಿಂದ ನನ್ನ ಕೆಲಸ ಶುರುವಾದಾಗಿಂದ ನನ್ನ ಜೊತೆ ಯಾರಿದ್ದಾರೆ ಅವರು ಮತ್ತು ಈಗ ಮತ್ತೆ ಹೊಸ ಟೀಮು ಎಲ್ಲ ಸೇರಿಕೊಂಡು ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಮಾಡೋದು ಕಂಟಿನ್ಯೂಸ್ ಆಗಿ ಸಿನ್ಮಾಗಳನ್ನ ಜನಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇರುವಂಥ ಒಂದು ವಿಷಯ ಎಕ್ಸ್ಪೆಷಲಿ ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಟೀಮ್ ಅವರೇ ಅನ್ನೋರು ಗುರು ನೀನು ಏನಾದರೂ ಬೇರೆ ಬರಿ ಗುರು ಸಾಕಾಗಿದೆ ನೀನು ಬರೆಯೋದು ಕೇಳಿ ಕೇಳಿ ಏನಾದ್ರು ಹೊಸದು ಬರಿ ಹೊಸದು ಬರೀ ಅಂತ ದೊಡ್ಡ ಸಮಸ್ಯೆ ನಾನು ಏನು ಬರೆದ್ರು ನಮ್ಮ ಟೀಮ್ ಅವ್ರಿಗೆ ಒಪ್ಸೋದೇ ಕಷ್ಟ ಯಾಕಂದರೆ ಯಾರು ಇವಾಗ ಏನೋ ಒಂದು ಒಬ್ಬ ಒಬ್ಬ ಇವಾಗ ನಮ್ಮ ರಾಮರಾಮರೇ ಸಕ್ಸಸ್ಸು ಸಕ್ಸಸ್ ಆದಮೇಲೆ ಯಾರು ಬರ್ತಾರೆ ಅಂದರೆ ಜೊತೆಗೆ ಯಾರು ಬರ್ತಾರೆ ಅವರು ಅವ್ರಿಗೆ ಒಪ್ಸೋದು ತುಂಬ ಈಸಿ ಯಾಕಂದರೆ ನಮಗೆ ಸಕ್ಸಸ್ ಇರತ್ತೆ ಆಲ್ರೆಡಿ ಏಯ್ ಹಿಂಗೆ ಆಗತ್ತೆ ಅಂದರೆ ಮೋಸ್ಟ್ಲಿ ಇವ್ರು ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ಸತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂದ್ಬಿಡ್ತಾರೆ ಬಟ್ ನಮ್ಮ ಟೀಮಿನ ಸಮಸ್ಯೆ ಏನಂದರೆ ನಾವು ಇಂಡಸ್ಟ್ರಿಗೆ ಡೈ ಅಂದರೆ ಅಸಿಸ್ಟೆಂಟ್ ಆಗಿಂದ ಆದಾಗ್ಲಿಂದ ಯಾರಿದ್ದಾರೆ ಅವ್ರುಗಳೇ ಇರೋದು ಸೊ ಇವಾಗ ನಾನು ಏನೇ ಒಂದು ಲೈನ್ ಹೇಳಿದ್ರು ಅವರು ತುಂಬ ಸಾರಾಸಗಟ್ಟು ಸಾರಾಸಕ್ಟಾಗಿ ಕಿತ್ಪಿಸಾಕ್ಬಿಡ್ತಾರೆ ಏಯ್ ಚೆನ್ನಾಗಿಲ್ಲ ಗುರು ಇದು ಬೇರೆ ಏನಾದರೂ ಬರೀ ಇನ್ನೂ ಏನಾದರೂ ಚೆನ್ನಾಗಿ ಮಾಡ್ಬೋದು ಇದು ಅಂತ ಸೊ ಆ ಸ್ಕ್ರಿಪ್ಟಿಂಗಿಗೆ ಯಾಕೆ ನಮಗೆ ಟೈಮ್ ಹಿಡಿಯುತ್ತೆ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ದಾರೆ ನಮ್ಮ ಟೀಮಲ್ಲಿ ಅವ್ರನ್ನೆಲ್ಲ ಕೂರಿಸಿ ಸಬ್ಜೆಕ್ಟ್ ಒಪ್ಸೋದೇ ತುಂಬ ದೊಡ್ಡ ಸಂಭ್ರಮ ನಮಗೆ ಈ ಸಬ್ಜೆಕ್ಟ್ ಶುರುವಾದಾಗ ನಾನು ಆಗಲೇ ಹೇಳ್ದಂಗೆ ಎಲ್ಲಾರದು ಒಂದೇ ಆಟ ಏನಾದರೂ ಬೇರೆ ಮಾಡೋಣ ಈ ಸರಿ ಏನಾದರೂ ಬೇರೆ ಮಾಡೋಣ ಅಂತ ಬೇರೆ ಅಂದರೆ ಏನು ಅನ್ನೋದು ಫಸ್ಟು ಕಂಡು ಅನ್ನೋದೇ ಒಂದಷ್ಟು ದಿವಸದ ಪ್ರೋಸೆಸ್ ಆಯಿತು ಯಾವ ಥರ ಸಿನ್ಮಾ ಮಾಡೋಣ ಯಾವ ಥರ ಸಿನ್ಮಾ ಮಾಡೋಣ ಅಂತ ಇನ್ಫ್ಯಾಕ್ಟ್ ಒಂದು ಎರಡು ಮೂರು ಸಬ್ಜೆಕ್ಟ್ ಬೇರೆ ಬೇರೆದೇನೋ ಮಾತಾಡಿದ್ವಿ ಅಂದರೆ ಯಾರಿಗೂ ಅಷ್ಟು ಇಂಪ್ರೆಸ್ ಆಗ್ತಾ ಇರಲಿಲ್ಲ ಈ ಕತೆ ಇವಾಗ ದೀಪಕ್ ಡೈರೆಕ್ಟ್ ಮಾಡ್ತಾ ಇರೋ ಕತೆ ಆ ಲೈನ್ ಬಂದಾಗ ಸುಮ್ಮನೆ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಇದು ತೀರಾ ಇವಾಗ ಕಮರ್ಷಿಯಲ್ಲು ಕಮರ್ಷಿಯಲ್ಲು ಅಂತೀವಿ ಎಲ್ಲರೂ ಸೊ ವಾಟ್ ಈಸ್ ಕಮರ್ಷಿಯಲ್ ಅಂತ ನಾನು ಯಾವಾಗಲೇ ಹೇಳ್ತಾ ಇದ್ದೆ ನಮ್ಮ ರಾಮಾರಾಮರೆ ಕಮರ್ಷಿಯಲ್ ಪಿಕ್ಚರ್ಗುರು ಹಾಕಿದ ಕಾಸು ತೊಗೊಂಬಿಟ್ಟಿದ್ದೀವಿ ನಾವು ಕಮರ್ಷಿಯಲ್ ಪಿಕ್ಚರ್ ಅದು ಅಂತ ಸೊ ಅದನ್ನು ಮೀರಿದಂದರೆ ದುಡ್ಡನ್ನ ಮೀರಿದ್ದೇನೋ ಒಂದಿದೆ ಕಮರ್ಷಿಯಲ್ ಅಂತ ಕಾಣಿಸೋ ಥರದ್ದು ಅದನ್ನು ಅದನ್ನ ಮೀರಿದ್ದೇನೋ ಇದೆ ಅದನ್ನೇ ಟ್ರೈ ಮಾಡ್ಬೋಣ ಈ ಸರಿ ಅಂತ ಯಾಕಂದ್ರೆ ನಮಗೆ ಮ್ಯಾನ್ ಆಫ್ ದ ಮ್ಯಾಚ್ ಲಾಸ್ ಇಲ್ಲ ರಾಮರಾಮರೇ ಲಾಸ್ ಇಲ್ಲ ಒಂದಲ್ಲ ಎರಡಲ್ಲೂ ಲಾಸ್ ಇಲ್ಲ ಸೊ ನಮಗೆ ಯಾವ ಪಿಚ್ಚರು ನಮಗೆ ಲಾಸ್ ಮಾಡಿಲ್ಲ ನಾನು ಅದಕ್ಕೆಲ್ಲ ನಮ್ಮದೆಲ್ಲ ಪಿಚ್ಚರು ಕಮರ್ಷಿಯಲ್ ಪಿಕ್ಚರೇ ಗುರು ನಾವು ಯಾವುದು ಕಮರ್ಷಿಯಲ್ ಅಲ್ಲದೆ ಇರೋ ಪಿಕ್ಚರ್ ಯಾವ್ದು ಮಾಡಿದ್ದೀವಿ ಗುರು ಅಂತ ನಾನು ಕೇಳ್ತಾ ಇದ್ದೆ ಸೊ ಇವಾಗ ಈ ಮಾತುಕತೆಯಲ್ಲಿ ಏನಾಯಿತು ಅಂದರೆ ಅದು ಕಮರ್ಷಿಯಲ್ಲು ಬಟ್ ಜನಕ್ಕೆ ಕಮರ್ಷಿಯಲ್ ಅನ್ನೋದು ಬೇರೆ ಇದೆ ಅದರಲ್ಲಿ ಬೇರೆ ಬೇರೆ ವಿಷಯಗಳಿರತ್ತೆ ಏನೋ ಒಂದಷ್ಟು ಹಾಡುಗಳಿರುತ್ತೆ ಒಂದಷ್ಟು ಫೈಟ್ಗಳಿರುತ್ತೆ ಹೇಳೋ ರೀತಿ ಬೇರೆ ಇರುತ್ತೆ ಕಮರ್ಷಿಯಲ್ ಆಗಿ ಯಾವ ಥರ ಟ್ರೈ ಮಾಡೋಣ ಈ ಸರಿ ಅಂತ ಸರಿ ನಾನು ಆಯಿತು ತಡಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಸೇರಿಕೊಂಡು ಡಿಸ್ಕಸ್ ಮಾಡಿ ಶುರು ಮಾಡಿದ್ವಿ ಈ ಸಿನಿಮಾ ಯಾತಕ್ಕೆ ನಾನು ತುಂಬ ಧೈರ್ಯವಾಗಿ ರೆಗ್ಯುಲರ್ ಅಂದರೆ ನಿಜವಾದ ಕಮರ್ಷಿಯಲ್ ಪಿಕ್ಚರ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಇದರಲ್ಲಿ ಟ್ರೈ ಮಾಡಿರೋ ವಿಷಯಗಳು ಇದರಲ್ಲಿ ಟ್ರೈ ಮಾಡಿರೋ ಅಂತಹ ಸೀನ್ಗಳಾಗಲಿ ಅಥವಾ ಸಾಂಗ್ಗಳಾಗಲಿ ಅಥವಾ ಫೈಟ್ ಎಪಿಸೋಡ್ಗಳಾಗಲಿ ಕಮರ್ಷಿಯಲ್ ಬೇಕಾಗಿರೋ ಅಂತ ಬಟ್ ತುಂಬ ಹೊಸ ಪ್ರೆಸೆಂಟೇಷನ್ ಮಾಡಿದೀವಿ ಇವಾಗ ನಿಮಗೆ ಜಾಕಿ ಚಾನ್ ಫೈಟ್ ನೋಡಿದ್ರೆ ಫೈಟೇ ಬಟ್ ಜಾಕಿ ಚಾನ್ ಮಾಡೋ ಫೈಟಲ್ಲಿ ಏನೋ ಒಂದು ಬೇರೆ ಇರುತ್ತೆ ಅಂದರೆ ಅವನು ಕಂಟ್ರೋಲ್ ಮಾಡ್ಕೊಳ್ಳೋದಾಗಲಿ ಅವನು ಟೆಕ್ನಿಕ್ಸ್ ಆಗಲಿ ಆ ಟೆಕ್ನಿಕ್ಸ್ ಅಂತ ಹೇಳ್ಬೋದು ನಾವು ಯೂಸ್ ಮಾಡ್ತಾ ಇರೋ ಟೆಕ್ನಿಕ್ಸು ತುಂಬ ಬೇರೆ ಬೇರೆ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿ ಮಾಡ್ತಾ ಇಡೀ ಸಿನಿಮಾ ನಿಮಗೆ ರೊಮ್ಯಾಂಟಿಕ್ ಕಾಮಿಡಿ ಒಂದು ಜರ್ನಿ ಇರುತ್ತೆ ತಮಾಷೆಯಾಗಿ ಹೋಗುತ್ತೆ ಈ ಕಾಮಿಡಿಲಿ ನನಗೆ ಗೊತ್ತಿರೋ ಥರ ಮೂರು ಕಾಮಿಡಿ ಇರುತ್ತೆ ಅಂದರೆ ಒಂದು ಸಿಚುಯೇಷನಲ್ ಕಾಮಿಡಿ ಅಥವಾ ನಿಮಗೆ ವರ್ಬಲ್ ಕಾಮಿಡಿ ಅಂತೀವಿ ಅಂದರೆ ಮಾತಿಂದ ಹೇಳೋವಂಥ ಕಾಮಿಡಿ ಅದು ಬಿಟ್ಟರೆ ಆಂಗಿಕವಾಗಿ ನಡೆಯುವಂಥ ಕಾಮಿಡಿ ಈ ಸಿನಿಮಾದಲ್ಲಿ ನಿಮಗೆ ಕಾಮಿಡಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಪಾತ್ರ ಏನು ಮಾತಾಡ್ತಾ ಇದೆ ಅಂತ ಯಾರಿಗೂ ಅರ್ಥ ಆಗೋಲ್ಲ ಬಟ್ ಜನ ನಗ್ತಾ ಇರ್ತಾರೆ ಸೊ ಈ ಥರ ಟೆಕ್ನಿಕ್ಸು ಅಂದರೆ ನಿಮಗೆ ನಾನೇನೋ ಜೋಕ್ ಮಾಡ್ತೀನಿ ಅಂದರೆ ನಿಮ್ಗೆ ಅದು ಅರ್ಥ ಆಗಬೇಕು ಅರ್ಥ ಆದರೆ ಅದು ಜೋಕು ಅನಿಸುತ್ತೆ ಬಟ್ ಈ ಸಿನಿಮಾದಲ್ಲಿ ಯಾವ ಥರ ಟ್ರೈ ಮಾಡಿದ್ದೀವಿ ಅಂದರೆ ಒಂದು ಮೇಜರ್ ಕ್ಯಾರೆಕ್ಟ್ರಿಂದ ಅದು ಏನೋ ಮಾತಾಡ್ತಾ ಇರತ್ತೆ ಬಟ್ ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇರಲ್ಲ ಆದರೂ ನಗು ಬರ್ತಾ ಇರುತ್ತೆ ಸೊ ಈ ಏನೋ ಒಂದಷ್ಟು ಹುಚ್ಚಾಟಗಳ ಜೊತೆ ಈ ಸಿನಿಮಾ ಟ್ರೈ ಮಾಡಿದ್ದೀವಿ ಅನೂಪ್ ಸಿಳೀನ್ ಸರ್ ಬಂದಿದ್ದಾರೆ ವೆಲ್ಕಮ್ ಸರ್ ಅದ್ಭುತವಾದ ನಮ್ಮ ಸಿನ್ಮಾ ಮ್ಯೂಸಿಕ್ ಡೈರೆಕ್ಟರು ಆಲ್ರೆಡಿ ಎರಡು ಸಾಂಗು ಕ ಕಂಪೋಸ್ ಮಾಡಿದ್ದಾರೆ ಕರಿಯಣ ಸರ್ ಒಂದೆರಡು ಸಾಂಗು ಕಂಪೋಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಈ ಥರದ್ದು ಇಡೀ ಟೀಮು ಸೇರಿಕೊಂಡು ಮಾಡಿರೋವಂಥದ್ದು ಇನ್ನು ನಮ್ಮ ಹೀರೋ ಮಿಲಿಂದವ್ರು ಆಗಿರ್ಬೋದು ರೇಚಲ್ ಆಗಿರ್ಬೋದು ಹೀರೋಯಿನ್ಗೆ ನಾವು ಯಾವಾಗಲೂ ದೊಡ್ಡ ಸಮಸ್ಯೆ ಕತೆ ಬೇಗ ಸಿಕ್ಬಿಡತ್ತೆ ಹೀರೋಯಿನ್ಗಳು ಬೇಗ ಸಿಗಲ್ಲ ಸೊ ಯಾವಾಗಲೂ ಅದು ಹಿಂಗಂದರೆ ಕತೆ ಹುಡುಕ್ತಿವಿ ಗುರು ಹಿಂಗಂದರೆ ಹೀರೋಯಿನ್ ಸಿಗಲ್ಲ ಅಂತ ಸೊ ಈ ಸಿನಿಮಾಕ್ಕೂ ಅದೇ ಇದ ಪರದಾಟ ಆಯಿತು ಹೀರೋಯಿನ್ ಯಾರು ಹೀರೋ ಯಾಕಂದರೆ ಇವ್ರು ರಾಘವರು ದೀಪಕ್ ಹೇಳ್ದಂಗೆ ತಲೆ ಎತ್ತಿ ನೋಡ್ಬೇಕು ಅವ್ರನ್ನ ಸೊ ಆ ಹೈಟಿಗೆ ಎಲ್ಲಿಂದ ಹುಡ್ಕೋದು ಹುಡುಗಿನ ಅಂತ ಮಾಡಬೇಕಾದ್ರೆ ರೇಚಲ್ ಅವರು ರೆಫ್ರೆನ್ಸ್ ಬಂತು ರೇಚಲ್ ಅವರು ಅವರು ಲವ್ ಮಕ್ ಟೈಲ್ ಟೂಲ್ ಮಾಡಿದ್ದಾರೆ ಅಂತ ಗೊತ್ತಿತ್ತು ಬಟ್ ನಾವೇ ನಾವೆಲ್ಲ ಏನು ಕನ್ನಡದವರು ಅವರು ಅಥವಾ ಕನ್ನಡ ಸಿಕ್ಕಾಪಟ್ಟೆ ಫ್ಲೂಯೆಂಟ್ ಫ್ಲೂಯೆನ್ಸ್ ಆಗಿರುತ್ತೆ ಫ್ಲೂಯೆಂಟ್ ಆಗಿರುತ್ತೆ ಅಂದ್ಕೊಂಡಿದ್ವಿ ಬಟ್ ಫಸ್ಟ್ ಟೈಮ್ ಅವ್ರ ಆಫೀಸಿಗೆ ಬಂದಾಗ ಡೈಲಾಗ್ ರೀಡಿಂಗ್ ಏನೋ ಮಾಡ್ತಾಯಿದ್ರು ಅಂದರೆ ಸ್ಕ್ರಿಪ್ಟು ನಾನು ಹೋಗಿ ಕೂತ್ಕೊಂಡೆ ಏನೋ ಒಂದು ಹುಡುಗಿ ಚೆನ್ನಾಗಿ ಇದ್ದೆ ಕನ್ನಡ ನಾನು ಸುಮ್ಮನೆ ಸ್ಟೈಲಾಗಿ ಬರ್ದಿರೋದು ನಾನೇ ಅಲ್ವಾ ಸುಮ್ಮನೆ ಸ್ಟೈಲಾಗಿ ಕೂತ್ಕೊಳ್ಳೋಣ ಅಂತ ಅವರು ಕನ್ನಡ ಓದ್ತಾ ಇದ್ದಿದ್ದು ನೋಡಿ ಸ್ವಲ್ಪ ಗಾಬರಿ ಆಯಿತು ನನಗೆ ಎಲ್ಲಿ ಮಿಸ್ಗಿ ಸೊಡೆದ್ಬಿಟ್ವಾ ನಾವು ಯಾರನ್ನು ಕರ್ಕೊಂಬಂದು ಕೂರಿಸಿದ್ವಿ ಗುರು ಈ ಥರ ಓದ್ತಾ ಇದ್ದಾರಲ್ಲ ಕನ್ನಡ ಅಂತ ಆಮೇಲೆ ನಾನು ಬಂದು ದೀಪಕ್ಕಿಗೆ ಹೇಳಿದೆ ಏನು ದೀಪಕ್ಕೆ ಹಂಗೆ ಓದ್ತಾಯಿದ್ದಾರೆ ಕನ್ನಡ ಫಸ್ಟ್ ಟೈಮ್ ಕನ್ನಡ ಈ ಥರ ಕೇಳಿಸ್ತಾ ಇರೋದು ನನಗೆ ಅಂತ ಸೊ ಆಮೇಲೆ ಅವರು ಹೋದರು ಮನೆಗೆ ಸ್ಕ್ರಿಪ್ ತಗೊಂಡು ಅವ್ರು ಎಂಥ ಡೆಡಿಕೇಟೆಡ್ ಅಂದರೆ ಅವ್ರ ಸ್ಕ್ರಿಪ್ಟು ಮನೆಗೆ ತೊಗೊಂಡೋಗಿ ಇಡೀ ಡೇ ಅವರು ಅದನ್ನು ಪ್ರಾಕ್ಟೀಸ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಮಾನ ದಿವಸ ಬಂದು ಅದೇ ಸೇಮ್ ಡೈಲಾಗ್ಸನ್ನ ನಿಜವಾಗ್ಲೂ ಕನ್ನಡದವ್ರು ಮಾತಾಡೋ ಥರನೇ ಅವರು ನಮ್ಮ ಮುಂದೆ ಕೂತ್ಕೊಂಡು ಓದಿದ್ರು ನನಗೆ ಗಾಬರಿ ಆಗೋಯ್ತು ಈ ಮಟ್ಟಕ್ಕೆ ಡೆಡಿಕೇಶನ್ ಇದೆ ಅಂದರೆ ಏನು ತಲೆನೋವು ಇಲ್ಲ ಅಂತ ಸೊ ಇನ್ನು ಮಿಲಿಂದ ಮಿಲಿಂದ ನಮಗೆ ಮಂಜುನಾಥ್ ಸರ್ ಪರಿಚಯ ಆದಾಗ್ಲಿಂದ ಮಿಲಿಂದ ಪರಿಚಯ ತುಂಬ ಡೆಡಿಕೇಟೆಡ್ ಹುಡುಗ ಅವ್ರಿಗೆ ಈಗ ಏನಂದರೆ ಕೆಲವು ದೇವ್ರೇ ಕೊಟ್ಟು ಕಳಿಸ್ಬಿಟ್ಟಿರ್ತಾನೆ ಹೈಟ್ ಕೊಟ್ಬಿಟ್ಟಿದ್ದಾನೆ ಒಂದು ಒಳ್ಳೆ ಫೇಸ್ ಕೊಟ್ಬಿಟ್ಟಿದ್ದಾನೆ ಈಗ ಅವ್ರೇನಂದ್ರೆ ಅವ್ರೊಳಗಿರೋ ಕಲೆನವ್ರು ಒಂಚೂರು ಆಚೆ ತಗೋಬೇಕಷ್ಟೇ ಇನ್ನು ದೇವ್ರನ್ನ ಬೇಡ್ಕೊಳ್ಳೋಂಥದ್ದು ಅದೇನಿಲ್ಲ ಗುರು ಇನ್ನೊಂದು ಚೂರು ಹೈಟ್ ಮಾಡಿಬಿಟ್ಟಿದ್ದೀರ ನಾನು ಇನ್ನೂ ಬೇರೆ ಥರ ಕಾಣ್ತಾ ಇದ್ದೆ ಇನ್ನೊಂದು ಚೂರು ಇದ್ದಿದ್ದೀರಂತ ದೇವ್ರನ್ನ ಬೇಡ್ಕೊಳ್ಳೋಂಥದ್ದು ಏನಿಲ್ಲ ಇವ ನೀವೇನೋ ಬೇಡ್ಕೊಳ್ಳೋಂಗಿದ್ರೆ ನಿಮ್ಮನ್ನೇ ನೀವು ಬೇಡ್ಕೋಬೇಕು ಮಿಲಿಂದ ಇನ್ನೂ ಚೆನ್ನಾಗಿ ಮಾಡು ಮಿಲಿಂದ ಇನ್ನೂ ಏನಾದರೂ ಸ್ವಲ್ಪ ಚೆನ್ನಾಗಿ ಮಾಡು ಅಂತ ಬೇಡ್ಕೋಬೇಕು ಸೊ ಇನ್ನು ದೀಪಕ್ ಬಗ್ಗೆ ಅವ್ರು ಆಲ್ರೆಡಿ ಹೇಳಿದ್ರು ನಾನು ಅವರು ಎಷ್ಟು ವರ್ಷದಿಂದ ಪರಿಚಯ ಅಂತ ಏನೇ ಸ್ಕ್ರಿಪ್ಟ್ ಇರಲಿ ಏನೇ ಡಿಸ್ಕಷನ್ ಇಲ್ಲಿ ನಾವಿಬ್ಬರು ತುಂಬ ಜೊತೆಗೆ ತುಂಬ ಟ್ರಾವೆಲ್ ಮಾಡಿದ್ದೀವಿ ಕತೆ ಡಿಸ್ಕಷನಲ್ಲಿ ಮಧ್ಯ ಒಂದೆರಡು ಸಿನಿಮಾ ನನಗೆ ಅವ್ರು ಸಿಕ್ಕಲಿಲ್ಲ ಅಂದರೆ ಅವರು ಬೇರೆ ಸಿನಿಮಾಗಳು ಮಾಡ್ತಾಯಿದ್ರು ನಾನು ಬೇರೆ ಸಿನಿಮಾಗಳು ಮಾಡ್ತಾಯಿದ್ದೆ ಯಾವಾಗ ಎರಡು ಸಾವಿರದ ಇಪ್ಪತ್ತಕ್ಕೆ ಮತ್ತೆ ಸಿನಿಮಾ ಮಾಡಬೇಕು ಅಂತ ಆಯಿತು ದೀಪಕ್ ಒಂದು ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ ಸೊ ನಾನು ಏನೋ ಹ್ಯೂಮರಸ್ಸಾಗಿ ಬರೋದ್ರೆ ಕೆಲವು ಸರಿ ಹೇಳಿದಾಗ ಕಾಮಿಡಿ ಅರ್ಥ ಆಗುತ್ತೆ ಬರ್ದಿರೋದು ಓದಿದ್ರೆ ಕಾಮಿಡಿ ಅರ್ಥ ಆಗಲ್ಲ ದೀಪಕ್ ಪ್ಲಸ್ ಪಾಯಿಂಟ್ ಏನಂದರೆ ಬರ್ದಿರೋದು ಓದಿದ ತಕ್ಷಣ ಅವರೊಂದು ಸೆನ್ಸ್ ಆಗುತ್ತೆ ಇದ್ರಲ್ಲಿ ಕಾಮಿಡಿ ಇದೆ ಅಂತ ಸೊ ನಾನು ಆ್ಯಸ್ ಎ ರೈಟರ್ ನನಗೆ ಈಸಿ ಏನಾದ್ರು ಬರೆದು ಇದು ತೋಳಿ ದೀಪಕ್ ವರ್ಕ್ ಆಗುತ್ತೆ ಅಂದರೆ ಅವ್ರಿಗೆ ಈಸಿಯಾಗಿ ಸೆನ್ಸ್ ಆಗುತ್ತೆ ಇದರಲ್ಲಿ ಕಾಮಿಡಿ ವರ್ಕ್ ಆಗ್ತಾ ಇದೆ ಇದೊಂದು ಚೂರು ಈ ಥರ ಟ್ವೀಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಸೊ ದೀಪಕ್ದು ನಂದು ಈ ಥರ ಆಗಿದೆ ಸೊ ಇನ್ನು ಇಡೀ ಟೀಮ್ ಬಗ್ಗೆ ಹೇಳಿದ್ರೆ ಆರಾಮಾಗಿ ಸಂಜೆ ತನಕ ಮಾತಾಡ್ತೀನಿ ಏನು ನಮ್ಮ ಇಡೀ ನ ಒತ್ಕೊಂಡೆ ನಾವೆಲ್ಲ ಸಿನ್ಮಾ ಮಾಡೋದು ಧರ್ಮಣ್ಣ ಇದ್ದಾನೆ ಈ ಪಿಕ್ಚರಲ್ಲಿ ಒಳ್ಳೆ ಪಾತ್ರ ಮಾಡ್ತಾ ಇದ್ದಾನೆ ಆಮೇಲೆ ಹೇಗೆ ಏನು ನಮ್ಮ ರಾಮ ಇಂದ ಲವಿತೆ ನಮಗೆ ಸಿನ್ಮಾಟೋಗ್ರಫರು ಮೋಸ್ಟ್ಲಿ ನಾವು ಕ್ಯಾಮ್ರಾಗೆ ಕ್ಯಾಮ್ರಾ ಅಂತ ತೆಗೆದುಬಿಟ್ಟು ಲವಿತ ಅಂತ ಹೆಸರಿಟ್ಬಿಡ್ತೀವ ಅಂತ ಗೊತ್ತಿಲ್ಲ ಸೊ ಕ್ಯಾಮ್ರಾ ಅಂದರೆ ಲವಿತು ಇನ್ನೇನು ವೈಭವ್ ಲಿರಿಕ್ಸ್ ಬರೀತಾ ಇದ್ದಾನೆ ಈ ಈ ಸಿನಿಮಾಗೆ ಸೊ ಹೀಗೆ ಇಡೀ ಟೀಮ್ ಮದನ್ನು ಇವಾಗ ಹೇಳ್ತಾ ಹೋದರೆ ಅದೇ ಹೇಳ್ದಂಗೆ ಇಷ್ಟು ಉದ್ದ ಹೆಸರು ನಟ ಬ್ಯಾಕ್ ಅಲ್ಲಿ ಕೆಲಸ ಮಾಡಿದೆ ಇಡೀ ಎಲ್ಲರೂ ಸೇರ್ಕೊಂಡು ಎಗೇನ್ ಮಾಡ್ತಾ ಇರೋದು ಆಗಲೇ ಮಂಜುನಾಥ್ ಸರ್ ಹೇಳ್ದಂಗೆ ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾ ಮಾಡೋಣ ಸರ್ ಸುಮ್ಮನೆ ಮೂರು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷ ತಳಿತಾ ಇರ್ತೀವಿ ಬ್ರೈನು ವರ್ಕ್ ಆಗಲ್ಲ ಫಾಸ್ಟಾಗಿ ಒಂದು ಎರಡೆರಡು ಮೂರು ಮೂರು ಸಿನ್ಮಾ ಇದ್ರೆ ನಾವು ಅಪ್ ಅಪ್ಡೇಟ್ ಆಗ್ತಾ ಇರ್ತೀವಿ ಅಪ್ಗ್ರೇಡ್ ಆಗ್ತಾ ಇರ್ತೀವಿ ಚೆನ್ನಾಗಿರೋ ಕನ್ ಕಾನ್ಸೆಪ್ಟ್ಗಳು ಸಿಗ್ತಾ ಇರುತ್ತೆ ಅಂತ ಆ ನಿಟ್ಟಿನಲ್ಲಿ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ನಮ್ಮ ಆಸೆ ನನ್ನ ಆಸೆ ಅಂತ ಯಾವತ್ತೂ ಹೇಳಲ್ಲ ನಮ್ಮ ಆಸೆ ನಮ್ಮ ಇಡೀ ಸತ್ಯ ಅಂಡ್ ಮಯೂರ ಪಿಕ್ಚರ್ಸಲ್ಲಿ ಒಂದು ಮಿನಿಮಮ್ ಒಂದು ಆರಿಂದ ಎಂಟು ಜನ ಡೈರೆಕ್ಟ್ರುಗಳು ಬರಬೇಕು ಒಂದು ಹತ್ತು ಹದಿನೆರಡು ಜನ ಸಿನಿಮಾಟೋಗ್ರಾಫರ್ಸ್ ಬರಬೇಕು ಆ ಮಟ್ಟಕ್ಕೆ ಕೆಲಸಗಳು ನಡಬೇಕು ಅನ್ನೋದು ನಮ್ಮ ಆಸೆ ಇವಾಗ ಇಬ್ಬರಾಗಿದ್ದೀವಿ ನಾನು ದೀಪಕ್ಕು ನೆಕ್ಸ್ಟ್ ಸ್ಟೇಜ್ ಮೇಲೆ ಬರೋಷ್ಟೊತ್ತಿಗೆ ಇನ್ನೊಂದು ಇಬ್ಬರು ಮೂರು ಜನ ಕೂತ್ಕೊಂಡಿರಲಿ ಅನ್ನೋದು ನನ್ನ ಆಸೆ ಅದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಇದು ಬೇಕೇ ಬೇಕು ಇನ್ನೊಂದು ವಿಷಯ ಹೇಳಲೇಬೇಕು ಅಂದರೆ ಇವತ್ತು ಅಶ್ವಿನಿ ಮೇಡಮ್ಮೇ ಯಾತಿಕೆ ಈ ಈ ಲಾಂಚ ಮಾ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅಪ್ಪು ಸರ್ಗೆ ನಾವು ಸಿನಿಮಾ ಮಾಡಬೇಕಾದಾಗ ಟೂ ತೌಸಂಡ್ ನೈನ್ಟೀನು ನಾನು ಅಪ್ಪು ಸರಿಗೆ ಕತೆ ಬರೆದು ಸಿನಿಮಾ ಮಾಡ್ಬೇಕಾದ್ರೆ ಸಿಕ್ಕಾ ಡಿಸ್ಕಸ್ ಮಾಡ್ತಾ ಇದ್ವಿ ಅಪ್ಪು ಸರ್ ಜೊತೆ ಅಪ್ಪು ಸರ್ಗೆ ಇದ್ದಿದ್ದು ಒಂದೇ ಒಂದು ಕನ್ಸು ಏನಂದರೆ ಇವಾಗ ನಾನು ಏನು ಹೇಳ್ತಾ ಇದ್ದೀನಲ್ಲ ಅದೇ ಸತ್ಯ ಇನ್ನೂ ತುಂಬ ಟೆಕ್ನಿಷಿಯನ್ಸ್ ಬರಬೇಕು ಇನ್ನೂ ತುಂಬ ಡೈರೆಕ್ಟರ್ಸ್ ಬರಬೇಕು ಇನ್ನೂ ತುಂಬ ಆರ್ಟಿಸ್ಟ್ಗಳು ಬರಬೇಕು ಇಂಡಸ್ಟ್ರಿಗೆ ಕಂಟಿನ್ಯೂಸ್ ಆಗಿ ಸಿನ್ಮಾ ಮಾಡಬೇಕು ಸತ್ಯ ಅಂತ ಅದಕ್ಕೆ ನಿಜವಾಗ್ಲೂ ಬೆನ್ನ ಬೆನ್ನಲ್ಬಾಗಿ ಇದ್ದಿದ್ದು ಅಶ್ವಿನಿ ಮೇಡಮ್ಮು ಅವರು ಕಂಟಿನ್ಯೂಸ್ ಆಗಿ ಆಫೀಸಲ್ಲಿ ಕೂತ್ಕೊಂಡು ಯಾರೇ ಕತೆಗಳು ಬರಲಿ ಯಾವುದೇ ಡಿಸ್ಕಷನ್ ಬರಲಿ ಯಾವುದೇ ಬಜೆಟಿಂಗ್ಗಳು ಬರಲಿ ಅವ್ರು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಅಲ್ಲಿಗೆ ಟೈಮ್ ಸ್ಪೆಂಡ್ ಮಾಡೋರು ಅಪ್ಪು ಸರ್ ಸ್ಪೀಡಿಗೆ ಮ್ಯಾಚ್ ಮಾಡೋರು ಅವರು ಕೂತ್ಕೊಂಡು ಸೊ ಈ ಈ ಥಾಟ್ ಪ್ರೊಸೆಸ್ಸಲ್ಲಿ ಏನಾಯಿತು ಅಂದರೆ ಮ್ಯಾನ್ ಆಫ್ ದ ಮ್ಯಾಚು ಸಿನ್ಮಾ ಮುಗಿಯೋ ಟೈಮ್ಗೆ ಅಪ್ಪು ಸರ್ ನನಗೆ ಕೇಳಿದ್ರು ಒಂದ್ಸಲಿ ಸತ್ಯ ಅದವರು ಒಳ್ಳೆ ಕ್ರೈಮ್ ಥ್ರಿಲ್ಲರು ಅಥವಾ ಥ್ರಿಲ್ಲರ್ ಸಬ್ಜೆಕ್ಟ್ ಇದ್ದರೆ ಹೇಳಿ ಸತ್ಯ ಒಂದು ಸಿನಿಮಾ ಮಾಡೋಣ ಮತ್ತೆ ಕೊಲಾಬ್ರೇಷನಲ್ಲಿ ಅಂತ ಹೇಳಿದ್ರು ಸೊ ನನಗೆ ದೀಪಕ್ ಹತ್ರ ಒಂದು ಕತೆ ಇತ್ತು ನಾನು ಹೇಳಿದೆ ಸರ್ ನನ್ನ ಸ್ನೇಹಿತರದೇ ಒಂದು ಕತೆ ಇದೆ ತುಂಬ ಚೆನ್ನಾಗಿದೆ ಕತೆ ಬೇಕಾರೆ ನೀವು ಕೇಳ್ತೀರ ಅಂದರೆ ಹೇಳ್ತೀನಿ ಸರ್ ಅಂತ ಏಯ್ ಕರ್ಕೊಂಬನ್ನಿ ಇಮಿಡಿಯೇಟಾಗಿ ಕೇಳೋಣ ಅಂತ ಮಾರನೇ ದಿವಸನೇ ನಾನು ದೀಪಕ್ಕೆ ಹೋದ್ವಿ ಮೇಡಮು ಮತ್ತು ಸಾರ್ ಕೂತ್ಕೊಂಡ್ರು ಕತೆ ಕೇಳಿದ್ರು ಕತೆ ಕೇಳಿದ ನೆಕ್ಸ್ಟ್ ಮೂಮೆಂಟೇ ಫಿಕ್ಸ್ ಮಾಡಿಬಿಟ್ರು ಈ ಸಿನಿಮಾ ನಾವು ಮಾಡೋಣ ಇಂಥ ದಿನಕ್ಕೆ ಮುಹೂರ್ತ ಮಾಡೋಣ ಇಂಥ ದಿವಸದಿಂದ ಶೂಟಿಂಗ್ ಹೋಗೋಣ ಅಂತ ಆ ಸ್ಪೀಡಲ್ಲಿ ಕೆಲಸ ಮಾಡೋರು ಅಪ್ಪು ಸರ್ ಸೊ ಮೇಡಮ್ ನಮ್ಮ ಜೊತೆ ಬಜೆಟಿಂಗಿಗೆಲ್ಲ ಕೂತ್ಕೊಳ್ಳೋರು ಶುರು ಮಾಡೋರು ಆಲ್ಮೋಸ್ಟ್ ಆ ಸಿನಿಮಾ ಇನ್ನೇನು ನಾವು ಶು ಮುಹೂರ್ತ ಮಾಡಿ ಶೂಟಿಂಗ್ ಹೋಗಬೇಕಾಗಿತ್ತು ಬಟ್ ಅದು ಆಗಲಿಲ್ಲ ಸೊ ಅದು ಅದು ಆ ಕಾರಣ ಅಂದರೆ ನನಗೆ ಆಸೆ ಇದ್ದಿದ್ದು ಇವಾಗ ನಾನು ಯಾವಾಗಲೂ ನಿರ್ಮಾಪಕರು ಅಂದ ತಕ್ಷಣ ಬಂದ ತಕ್ಷಣ ನಾನು ತಕ್ಷಣ ತಲೆ ಬರೋದು ಪಾರ್ವತಮ್ಮ ರಾಜ್ಕುಮಾರ್ ನಾನು ತುಂಬ ಜನ ಕೇಳ್ತಾ ಇರ್ತೀನಿ ಪಾರ್ವತಮ್ಮ ರಾಜ್ಕುಮಾರ್ ಆ ಥರ ನಿರ್ಮಾಪಕ ನಿರ್ಮಾಣ ಮಾಡೋದು ತುಂಬ ಕಷ್ಟ ಅಂದರೆ ಹೆಚ್ಚು ಕಮ್ಮಿ ಎಂಬತ್ತೈದರಿಂದ ತೊಂಬತ್ತು ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ಇದೆ ಆಮೇಲೆ ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾಗಳಿದೆ ಹಿಸ್ಟಾರಿಕ್ ಸಿನ್ಮಾಗಳಿದೆ ಕಮರ್ಷಿಯಲ್ ಸಿನ್ಮಾಗಳಿದೆ ಅಷ್ಟು ಸಿನ್ಮಾಗಳು ಅಷ್ಟು ಜನ ಆರ್ಟಿಸ್ಟ್ಗಳು ಅಷ್ಟು ಜನ ಟೆಕ್ನಿಷಿಯನ್ಗಳು ಅದು ಅದ್ಭುತ ಅದು ಆ ಥರ ನಿರ್ಮಾಣ ಮಾಡಬೇಕು ಸಿನ್ಮಾ ಅಂತ ಸೊ ಇವತ್ತು ಅಲ್ಲಿ ಅಶ್ವಿನಿ ಮೇಡಮು ಅದೇ ಸ್ಪೀಡಲ್ಲಿ ಕೆಲಸ ಮಾಡ್ತಾಯಿದ್ರು ಇವಾಗ ಹೆಗೇನು ಅವರು ಸಂಸ್ಥೆಯಿಂದ ಮತ್ತೆ ಸಿನ್ಮಾಗಳು ಬರ್ತಾಯಿದೆ ಸೊ ನನ್ನ ಆಸೆ ಅಂದರೆ ಅಶ್ವಿನಿ ಮೇಡಮ್ ಕೆಲ ಇದನ್ನು ರಿಲೀಸ್ ಮಾಡಿಸ್ಬೇಕು ಮತ್ತು ಆ ಸ್ಪೀಡು ಆ ಓಟ ಅದು ಹಾಗೆ ಕಂಟಿನ್ಯೂ ಆಗಬೇಕು ಅನ್ನೋದು ನನ್ನ ಆಸೆ ಮತ್ತು ನನ್ನ ಇಡೀ ಟೀಮಿನ ಆಸೆ ಅದು ಒಂದು ಕಾರಣಕ್ಕೋಸ್ಕರ ಇವತ್ತು ಅಶ್ವಿನಿ ಮೇಡಮ್ ಬರ್ತಾ ಇದ್ದಾರೆ ಅದಕ್ಕೆ ನಾವು ಇಡೀ ತಂಡ ಆಭಾರಿಗಳಾಗಿರ್ತೀವಿ ಸೊ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಬಗ್ಗೆ ತಂಡದ ಬಗ್ಗೆ ಎಲ್ಲ ಮಾತಾಡಿದ್ದೀವಿ ಮ್ಯಾನ್ ಆಫ್ ದ ಮ್ಯಾಚಲ್ಲಿ ಆ್ಯಕ್ಟ್ ಮಾಡಿರೋ ಅಂಥ ಅಥರ್ವ ಇರ್ಬೋದು ಬೃಂದ ಇರ್ಬೋದು ದತ್ತವ್ರು ಇರ್ಬೋದು ಆ ಥರ ಎಲ್ಲ ತುಂಬ ಹೊಸ ಕಲಾವಿದರು ಮತ್ತು ಇನ್ನೊಂದು ವಿಷಯ ಹೇಳ್ಬೇಕು ನಮಗೆ ರಾಮಾರಾಮಾರೇ ಒಂದಲ್ಲ ಎರಡಲ್ಲ ಮ್ಯಾನ್ ಆಫ್ ದ ಮ್ಯಾಚ್ ಯಾವುದಾದ್ರು ಕಲಾವಿದರು ದಂಡೆ ಇರೋದು ನಾನೆಲ್ಲ ಕಲಾವಿದರು ದಂಡಿದೆ ಕಲಾವಿದರು ದಂಡಿದೆ ಅಂತ ಹೇಳ್ತಾ ಇದ್ದೆ ಬಟ್ ಯಾರಪ್ಪ ದಂಡು ದಾಳಿ ಗೊತ್ತಾಗ್ತಾ ಇರಲಿಲ್ಲ ಯಾಕೆಂದರೆ ಎಲ್ಲ ಹೊಸ ಹುಡುಗರು ಇರೋರು ಈ ಸಿನಿಮಾದಲ್ಲಿ ಧೈರ್ಯವಾಗಿ ಹೇಳ್ತೀನಿ ಕಲಾವಿದರು ದಂಡೆ ಇದೆ ಅಂತ ಯಾರು ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಸಾಧು ಕೋಕಿಲ ಸರ್ ಇದ್ದಾರೆ ಅವಿನಾಶ್ ಸರ್ ಇದ್ದಾರೆ ರಮೇಶ್ ಭಟ್ ಸರ್ ಇದ್ದಾರೆ ಅಂತ ಸೊ ಎಲ್ಲರಿಗೂ ಗೊತ್ತಿರೋರು ಇದ್ರ ಜೊತೆ ಇನ್ನೂ ಒಂದಷ್ಟು ಜನ ಆಗ್ತಾ ಇದ್ದಾರೆ ಸುಂದರ್ ಸರ್ ಆಗ್ತಾ ಇದ್ದಾರೆ ಭೂಮಿ ಶೆಟ್ಟಿ ಅವ್ರು ಬಂದಿರಬೇಕು ಭೂಮಿ ಶೆಟ್ಟಿ ಇದ್ದಾರೆ ಧರ್ಮಣ್ಣ ಇದ್ದಾನೆ ಮೋಸ್ಟ್ಲಿ ರವಿಶಂಕರ್ ಸರ್ ಟ್ರೈ ಮಾಡ್ತಾ ಇದ್ದೀವಿ ಸೊ ಈ ಥರ ತುಂಬ ಪಾತ್ರಗಳು ಸಿನಿಮಾದಲ್ಲಿ ಬರುತ್ತೆ ಸೊ ಒಂದು ವಿಶೇಷವಾದ ಸಿನ್ಮಾ ನಿಮ್ಮ ಬೆಂಬಲ ನಿಮ್ಮ ಸಹಕಾರ ನನಗೆ ರಾಮಾರಾಮರೆಯಿಂದ ನಮ್ಮನ್ನು ಇಲ್ಲಿವರೆಗೂ ತಂದು ಕೂರಿಸಿರೋದು ಮೀಡಿಯಾ ಮತ್ತು ಜನ ಸೊ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಇನ್ನೊಂದಷ್ಟು ಸಿನ್ಮಾಗಳು ನಿಮ್ಮ ಎನರ್ಜಿಯಿಂದ ನಮಗೆ ಆಗಲಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಂದಿದ್ದಕ್ಕೆ